नमस्ते फ्रेंड्स, वेलकम टू माय यूट्यूब चैनल भावलोक। सो इवत्तु नानु आरु तिंगळ नंतरद मगुविगे ट्रावल माडबेकाद्रे नमगे नीर कुडिसकिरुत्ते, एण्णे कुडिसकिरुत्ते, ज्यूस कुडिसकिरुत्ते। सो आवाग नावु याव तर प्रिकॉशन्स तगोंड्रे ईजी आगुत्ते अंत हेळ्तीनि। ಸಿ ಆರು ತಿಂಗಳ ಮಗುವಿಗೆ ಕೂತ್ಕೊಂಡು ಕುಡಿಯೋಕ್ಕೆ ಕಷ್ಟ ಆಗುತ್ತೆ, ಕೆಲವು ಮಕ್ಕಳು ಕೂತ್ಕೊಳ್ತಾರೆ, ಸೊ ಕೆಲವು ಮಕ್ಕಳು ಕುಡಿಯೋಕ್ಕೆ ಬರುತ್ತೆ ಆವಾಗ ಸ್ಟ್ರಾದಲ್ಲಿ। ಅಂಥ ಮಕ್ಕಳಿದ್ರೆ ಎಳ್ನೀರು ಕುಡಿಯೋಕ್ಕೆ, ಜ್ಯೂಸ್ ಕುಡಿಯೋಕ್ಕೆ, ನೀರು ಕುಡಿಯೋಕ್ಕೆ ನಾವೊಂದು ಸ್ಟ್ರಾ ಗ್ಲಾಸ್ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ। ಯಾಕಂದರೆ ಅವ್ರಿಗೆ ನಮಗೆ ಪ್ರತಿ ಸಲ ಸ್ಟ್ರಾ ತಗೊಂಡು ಹೋಗೋದು ಕಷ್ಟ, ಸೊ ಈ ಒಂದು ಸ್ಟ್ರಾ ಗ್ಲಾಸನ್ನು ನಾವು ಇಟ್ಕೊಂಡಿದ್ರೆ ನಮಗೆ ಟ್ರಾವೆಲ್ ಮಾಡಬೇಕಾದ್ರೆ ಅದನ್ನು ಕ್ಯಾರಿ ಮಾಡ್ಬೋದು। ಸೊ ದ್ಯಾಟ್ ಹೋಟೆಲ್ಸಲ್ಲಿ ಕೂಡ ನಮಗೆ ಬರೀ ಗ್ಲಾಸಲ್ಲಿ ಕುಡ್ಸೋಕ್ಕೆ ಕಷ್ಟ ಆಗುತ್ತೆ, ಸೊ ಅವಾಗ ನಾವು ಸ್ಟ್ರಾ ಗ್ಲಾಸ್ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ। ಸೊ ಅದರ ಮಾರ್ಕೆಟಲ್ಲಿ ಸಿಗುತ್ತೆ, ಇದು ಪ್ಲಾಸ್ಟಿಕ್, ನನ್ನ ಹತ್ರ ಇರೋದು ಪ್ಲಾಸ್ಟಿಕ್ದು, ಸ್ಟೀಲಲ್ಲೂ ಬರುತ್ತೆ, ಸ್ಟೀಲು ಕೂಡ ನಾವು ಯೂಸ್ ಮಾಡಿದ್ದೀವಿ। ನಮಗೇನು ಸ್ಟೀಲ್ಗಿಂತ ಪ್ಲಾಸ್ಟಿಕ್ ಈಸಿ ಅನಿಸ್ತು, ಯಾಕಂದರೆ ಸ್ಟೀಲ್ ಸ್ವಲ್ಪ ಕ್ಯಾರಿಯಲ್ ಮಾಡಬೇಕಾದ್ರೆ ವೆಯ್ಟ್ ಆಗುತ್ತೆ, ಮಕ್ಕಳಿಗೆ ಹಿಡ್ಕೊಳ್ಳೋಕೆ ಕಷ್ಟ ಆಗುತ್ತೆ। ಇದಾದರೆ ಲೈಟ್ ವೆಯ್ಟ್ ಇರುತ್ತೆ ಆ್ಯಂಡ್ ಟೇಕ್ ಟ್ರಾನ್ಸ್ಪರೆಂಟ್ ಒನ್, ಯಾಕಂದರೆ ಈ ಸ್ಟ್ರಾ ಇರುತ್ತೆ ಅಲ್ವಾ, ಇದು ಅಟ್ಯಾಚ್ ಆಗಿರುತ್ತೆ, ಇದನ್ನು ಕ್ಲೀನಿಂಗ್ ಮಾಡೋಕ್ಕೆ ಕಷ್ಟ ಇದೆ ಸ್ವಲ್ಪ। ಅದಕ್ಕೆ ನಾವು ಬ್ರಷ್ಷು ಸಿಗುತ್ತೆ ಮಾರ್ಕೆಟಲ್ಲಿ, ಈ ಥರ ಬ್ರಷ್ ಬರುತ್ತೆ। ಸೊ ಈ ಥರ ಪ್ರತಿ ಸಲ ನಾವು ಯೂಸ್ ಮಾಡಿದಾಗಲೂ ಸ್ಟ್ರಾ ಈ ಬ್ರಷನ್ನು ಹಾಕಿ ಈ ಥರ ಕ್ಲೀನ್ ಮಾಡಬೇಕು। ಇದು ಸಣ್ಣ ಎಳೆ ಇರೋ ಕಾರಣ ಗ್ಲಾಸಲ್ಲಿ ಅಂಟ್ಕೊಂಡಿರೋ ಫುಡ್ ಐಟಮ್ಸ್ ಎಲ್ಲ ಕ್ಲೀನಾಗಿ ಹೋಗುತ್ತೆ। ಸಪೋಸ್ ಟ್ರಾನ್ಸ್ಪರೆಂಟ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಇಂಥದ್ದು ಸಿಗುತ್ತೆ, ಬಟ್ ಇದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು, ಯಾಕಂದರೆ ನಮಗೆ ಫುಡ್ ಐಟಮ್ಸ್ ಎಲ್ಲಾದರೂ ಸ್ಟಿಕ್ ಆಗಿದ್ದರೆ ಇದರಲ್ಲಿ ಕಾಣಿಸಲ್ಲ। ಸೊ ಆಲ್ವೇಸ್ ಚೂಸ್ ದ ಟ್ರಾನ್ಸ್ಪರೆಂಟ್ ಇಫ್ ಯು ಗೆಟ್। ಸ್ಟೀಲ್ ಕೂಡ ಯೂಸ್ ಮಾಡ್ಬೋದು, ಸ್ಟೀಲ್ ಆದರೆ ಪ್ಲಾಸ್ಟಿಕ್ ರೆಡ್ಯೂಸ್ ಮಾಡ್ಬೋದು ನಮಗೆ ಸ್ಟೀಲ್ ತಗೊಂಡ್ರೆ, ಬಟ್ ಅದು ಮಕ್ಕಳಿಗೆ ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ವೆಯ್ಟ್ ಇರುತ್ತೆ। ಹ್ಯಾಂಡಲ್ ಇರೋದು ಕೂಡ ಬರುತ್ತೆ, ಎಲ್ಲ ಟೈಪಿನ ಮಾರ್ಕೆಟಲ್ಲಿದೆ, ಸೊ ನಿಮಗೆ ಸ್ಟೀಲ್ ಕನ್ವೀನಿಯಂಟ್ ಇದ್ದರೆ ಸ್ಟೀಲ್ ತಗೋಬೋದು। ಸೊ ಅಂಥ ಸ್ಟ್ರಾ ಗ್ಲಾಸನ್ನು ಇಟ್ಕೊಂಡಿದ್ರೆ ನಮಗೆ ಟ್ರಾವೆಲ್ ಮಾಡಬೇಕಾದ್ರೆ ನೀರು ಕುಡಿಸೋಕ್ಕಾಗತ್ತೆ, ಮತ್ತು ಎಳ್ನೀರು ಕುಡಿಸೋಕ್ಕಾಗತ್ತೆ, ಈವನ್ ರಾಗಿ ಅಂಬಲಿ ಕೂಡ ಇದರಲ್ಲಿ ನಾನು ಕುಡಿಸಿದ್ದೀನಿ। ಸೊ ಇವಾಗ ಮಗನಿಗೆ 2.5 ಇಯರ್ಸ್ ಆಗ್ತಾ ಇದೆ, ಸೊ ಇವಾಗಲೂ ನಾವು ಯೂಸ್ ಮಾಡ್ತಾ ಇದ್ದೀವಿ, ಒಂದೇ ಸಲ ತೆಗೆದಿದ್ದು, ನಾವು ತೆಗೆದಿದ್ದು ಮಾತ್ರ ಒಂದು ವರ್ಷ ಮೂರು ತಿಂಗಳು ಇರುವಾಗ, ಸೊ ಆವಾಗಿಂದ ಯೂಸ್ ಮಾಡ್ತಾ ಇದ್ದೀವಿ, ತುಂಬ ಯೂಸ್ ಆಗುತ್ತೆ, ಜ್ಯೂಸು ಕುಡಿಸೋಕ್ಕಾಗತ್ತೆ। ಮನೆಯಲ್ಲಿರಬೇಕಾದರೂ ಮಕ್ಕಳಿಗೆ ನೀರು ಗ್ಲಾಸಲ್ಲಿ ಕುಡಿದಂದರೆ ಒಂದೊಂದು ಸಲ ಕೆಮ್ಮು ಬರುತ್ತೆ ಅಥವಾ ಚೆಲ್ಲು ಹೋಗುತ್ತೆ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು। ಒನ್ ಮೋರ್ ಥಿಂಗ್, ಸ್ಟ್ರಾ ಗ್ಲಾಸಲ್ಲಿ ಕೊಡ್ತೀನಿ ಅಂದರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಸ್ಟ್ರಾನೂ ಇದೆ, ಗ್ಲಾಸ್ ಇದೆ, ಜೊತೆಗೆ ಅಟ್ಯಾಚ್ ಆಗಿರುತ್ತೆ, ಸ್ಪೆಷಲ್ ಇರೋದು ಅವ್ರ ಗ್ಲಾಸಲ್ಲಿ ಮಾತ್ರ, ನಮ್ಮ ಗ್ಲಾಸಲ್ಲಿ ಗ್ಲಾಸು, ಅವ್ರಿಗೆ ಖುಷಿಯಾಗುತ್ತೆ, ಅದೊಂದು ಅಡ್ವಾಂಟೇಜ್। ಸೊ ನಿಮ್ಮ ಮನೆಯಲ್ಲಿ ಈ 1 ವರ್ಷಕ್ಕಿಂತ ಮೇಲಿನ ಮಗು ಇದ್ದರೆ ಖಂಡಿತ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು। ಇದಕ್ಕೆ ನಾವು ಇದನ್ನು ಡಿಮಾರ್ಟಲ್ಲಿ ತಗೊಂಡ್ವಿ, ಸೊ ಇದು ಅಲ್ಲಿ 20 ರುಪೀಸಿಗೆ ಸಿಗುತ್ತೆ, ಬೇರೆ ಶಾಪ್ಸಲ್ಲೂ ಸಿಗುತ್ತೆ। ಅದ್ರ ಜೊತೆಗೆ ಈ ಬ್ರಷನ್ನು ಕೂಡ ಖಂಡಿತ ತೊಗೊಳ್ಬೇಕಂದರೆ ಕ್ಲೀನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದನ್ನು ಹೇಳ್ತೀನಿ, ಇಲ್ಲಿ ಫಂಗಸ್ ಬರುತ್ತೆ, ಓಕೆ? ಸೊ ನೀವು ಡೈಲಿ ಅದಕ್ಕೆ ಬ್ರಷ್ ಹಾಕೊಂಡು ಕ್ಲೀನ್ ಮಾಡಿಲ್ಲಾಂದರೆ ಫಂಗಸ್ ಬರುತ್ತೆ ಆ್ಯಂಡ್ ದ್ಯಾಟ್ ಮೇ ಕಾಸ್ ದ ಫುಡ್ ಪಾಯ್ಸನ್ಸ್, ಓಕೆ? ಸೊ ಆದ ಕಾರಣ ಈ ಥರ ಗ್ಲಾಸ್ ನೀವು ಯೂಸ್ ಮಾಡ್ತಿದ್ರಾ ಅಂದರೆ ಖಂಡಿತ ಅದನ್ನು ಬ್ರಷ್ ಹಾಕಿ ಕ್ಲೀನ್ ಮಾಡಿ। ಸೊ ಐ ಥಿಂಕ್ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ। ಥ್ಯಾಂಕ್ ಯು, ಪ್ಲೀಸ್ ವೀಡಿಯೋನ ಫುಲ್ ವಾಚ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಥ್ಯಾಂಕ್ ಯು।